ಮಾತ್ರಸ್ತಿನ ಹಂಗಮ್ಮನವರ ಆ ಫಂಕ್ಷನ್ ಅರೇಂಜ್ ಮಾಡಿದ್ರಲ್ಲ ಅವರು ಯಕಾಚಕ್ಕೆ ಬುದ್ಧಿವಂತರು ರಾಮನ್ ಅಂತ ಮಾಡಿಸಿದ್ರು ಇಷ್ಟು ಸಿದ್ವು ಒಬ್ಬರಿಗೆ ಎಲ್ಡೆಲ್ಡೆ ಅಂತ ನಾನು ಬಿಡ್ತೀನಿ ಮಗ ಬುದ್ಧಿವಂತನ ಮಗ ಎಂಟು ಬರ್ದಂತೆ ನೋಡಿ ಆ ಫಂಕ್ಷನ್ಗೆ ನಿಮ್ಮನ್ನು ಯಾಕಾದ್ರೂ ಕರ್ಕೊಂಡು ಅವ್ರಗಳ ಮುಂದೆ ಎಷ್ಟು ಇನ್ಸಲ್ಟ್ ಆಯ್ತು ಗೊತ್ತಾ ನಾವಿವತ್ತು ಜಾಮೂನ್ ತಿಂದು ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀವಿ ನೀವು ನಮ್ಮ ಹೆಸರಿಗೆ ಲಂಗ ಏನಾದ್ರೂ ಹಾಕೊಳ್ಳಿ ಇಲ್ಲ ನೈಟಿನಾದ್ರೂ ಹಾಕೊಳ್ಳಿ ಇದ್ದೇ ನಮ್ಗಾಗಲ್ಲ ಅನ್ನೋದು ನಾವು ಆ ಫಂಕ್ಷನ್ಗೆ ಬರಲ್ಲ ಅಂತ ಹೇಳ್ತೀವಿ ಬಿಡ್ಬೇಕಲ್ಲ ನನ್ನ ಜೊತೆ ಬನ್ನಿ ಅಂತ ಕರ್ಕೊಂಡೋದ್ರು ಅಲ್ಲಿಗೆ ಬಂದವರೇನ ಏನೇ ಜಾಜಿ ನಿನ್ ಹಸ್ಬೆಂಡ್ ಹೀಗಿದ್ದಾನೆ ತೂಕ ಇಲ್ಲ ದಪ್ಪ ಇಲ್ಲ ಕಲರ್ ಇಲ್ಲ ಹೋಗಿ ಹೋಗಿ ಇಂಥವ್ನ ಕಟ್ಕೊಂಡಿದ್ದೀರ ನಿಮ್ಗೇನಾದ್ರು ಬುದ್ಧಿ ಇದೆಯಾ ಅಂತ ಹೋಗಿತಾ ಇದ್ರು ದೊಡ್ಡದಾಗ ಕೇಳ್ಕೊತೀರಾ ಗಲಿ ಗಲಿ ವಂಶ ಅಂತ ನಾಟ್ ಗಲಿ ಗಲಿ ಇಟ್ಸ್ ಅ ಗಂಡು ಗಲಿ ಕಂಡ್ರಿ ಅದೇ ಆ ವಂಶದವ್ರು ಹೇಗಿರ್ಬೇಕು ಏನು ಎತ್ತೆತ್ತರವಾಗಿ ಮಹಾರಾಜನ ತರ ಇರ್ಬೇಕಾ ಹೌದು ನಮ್ದು ಪಾಳೆಗಾರ ವಂಶ ಅಂತ ಕೊಚ್ಕೋತೀರಾ ಕೋಟೆಕಾಯಿನ್ ಕೂಡ ನಿಮ್ಗಿಂತ ದಪ್ಪ ಇರ್ತಾನೆ ಆಮೇಲೆ ಆಮೇಲೆ ಬಂದು ನಿಮ್ಮನ್ನು ವಿಚಾರಿಸ್ಕೊತೀನಿ ಕಂಡ್ರೆ ಮಾತಾಡ್ತಾರೆ ಮಾತ 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 ಅವ್ರನ್ನ ಕಟ್ಕೊಂಡು ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು ಎಲ್ಲರೂ ಅವ್ರನ್ನ ಹೇಗ್ ಆಡ್ಕೋತಾರೆ ಗೊತ್ತಾ ಏನ್ ಆಡ್ಕೋತಾರ ಗಲಿ ಗಲಿ ವಂಶದ ಜಾಜಿ ಅವರೇ ಅದು ಗಲಿ ಗಲಿ ವಂಶ ಅಲ್ಲ ಗಂಡು ಗಲಿ ವಂಶ ಅದೇ ಆ ವಂಶದ ಕಟ್ಟ ಕಡೆಯ ತುಂಡು ನೋಡಿದ್ಕೊಳ್ಳೆ ಎಲ್ ಕೆ ಜಿ ಪಾಪು ತರ ಅಂತ ಆಡ್ಕೋತಾರೆ ಅದಕ್ಕೆ ನಾನು ಚಾಲೆಂಜ್ ಮಾಡಿ ಬಂದಿದ್ದೀನಿ ಹಬಿನ ದಪ್ಪ ಮಾಡೇ ಮಾಡ್ತೀನಿ ಅಂತ ರಟ್ಟೆಯಲ್ಲಿ ಬೈಸಪ್ಸ್ ಹೊಟ್ಟೆಲಿ ಸಿಕ್ಸ್ ಪ್ಯಾಕ್ ಬರಲೇಬೇಕು ನಾಳೆಯಿಂದಲೇ ವ್ಯಾಯಾಮ ಅವ್ರ ಮೂತಿ ನೋಡಿದ್ಯಾ ನೆಟ್ಟಿಗ್ ಡಂಬಲ್ಸ್ ಎತ್ತಕ್ಕಾಗಲ್ಲ ಇನ್ ವ್ಯಾಯಾಮ ಬೇರೆ ಮಾಡ್ತಾರಾ ನನ್ಗೊಬ್ಬ ನಾಟಿ ವೈದ್ಯ ಗೊತ್ತಿದ್ದಾನೆ ತಂಗಪ್ಪ ಅಂತ ಅವ್ರನ್ನ ಕರೆಸ್ತೀನಿ ಹಬಿನ ದಪ್ಪ ಮಾಡಿಸ್ತೀನಿ ಬದ್ದು ಬಿಟ್ಲ ಹಬಿನ್ ಕರ್ಕೊಂಡ್ ಬನ್ನಿ ತರಾವರಿ ತಿಂಡಿಗಳು ನಮ್ಗ ತೊಟ್ಟಿನ ಪಡ್ಬೋತ ನಿನಗಲ್ಲು ಈ ಹಾಗಲಕಾಯಿಗೆ ಎಲ್ಲ ಇವಂಗ ತಿನ್ಸ್ರೆ ಅಪ್ಪ 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 ನಾನು ಒಬ್ಬರೇ ಇಷ್ಟನ್ನು ತಿನ್ನೋದು ಆಗಲ್ಲ ತಿನ್ಸ್ರೆ ಅದು ಬಿಟ್ಲ ಏನಾದ್ರು ಈ ಪೂರ್ತಿ ತಿಂಡಿನ ಹಬಿಗ್ ತಿನ್ಸಿದ್ರೆ ಮಸಾಲ ದೋಸೆಗೆ ಅಂತ 200 ರೂಪಾಯಿ ಕೊಡ್ತೀನಿ ಪದ್ದು ಬಿಟ್ಲ ನೀವಿಬ್ರು ನಿಮ್ಮ ಡ್ಯೂಟಿನ ಸರಿಯಾಗಿ ಮಾಡ್ತಲ್ಲ ಹಬಿಗೆ ಎವ್ರಿ 2 ಅವರ್ಸ್ ಒಂದ್ಸಲ ಕಷಾಯನ ಕುಡಿಸ್ಲೇಬೇಕು ನೀವ್ ಕುಡಿಸ್ತಾ ಇದ್ರಾ ಏನ್ ಮಾಡೋಣ ಜಾಜಿ ಅವ್ರೆ ಆ ಪಾಂಡ್ರಂಗ ನಮ್ ಕೈಗೆ ಸಿಕ್ತಿಲ್ವಲ್ಲ ಜಾಜಿಯತ್ಗೆ ನೀವೇನು ತಲೆ ಕೆಡಿಸ್ಕೊಬೇಡಿ ನಿಮ್ ಪಾಡಿಗೆ ನಿಮ್ ಮನೆಗೆ ಹೋಗಿ ಬಾವನ್ನು ಹುಡುಕಿ ಕಷಾಯ ಕುಡಿಸೋ ಜವಾಬ್ದಾರಿ ನಮ್ದು ಬರಪ್ಪ ಹೋಗೋಣ ಯಾವನ ನೀನಲ್ಲ ಗಂಡುಗಳ ವಂಶದ ಕಟ್ಟ ಕಡೆ ತುಂಡು ಪಾಂಡ್ರಂಗ ಗಂಡುಗಲಿ ಅದೆತ್ತಿದ್ರದು ಅದೆತ್ತಿರೋದು ನೀನ್ ಯಾರ ಏ ಸುಂಟ್ರ ಗಳಿಸಿನ ನೀನೇನೋ ಇಷ್ಟಿನ ಎಲ್ಲ ಹಾಳಾಗೋಗಿದೆ ಏ ನನ್ ಕತೆ ಬಿಡ ನೀನ್ ನೋಡಿದ್ರೆ ಬದ್ನೆಕಾಯಿ ಎಣ್ಣೆಗ್ ಬಿಟ್ಟಂಗ್ ಕಾಣಿಸ್ತಿಯಲ್ಲ ನಾನು ನಿಂತರ ಡ್ರಮ್ ಆಗ್ಬೇಕು ಅಂದ್ರೆ ಏನಪ್ಪ ಮಾಡ್ಬೇಕು ಏ ಈ ಸ್ಲಿಮ್ ಆಗೋದು ಡ್ರಮ್ ಆಗೋದಲ್ಲ ನಮ್ ಕೈಲಿ ಇಲ್ಲ ಕಣ ಹಾರ್ಮೋನಿಗಳು ವ್ಯತ್ಯಾಸ ಆದಾಗ ಹಾರ್ಮೋನಿಯಂ ಬಾರಿಸಿದ್ರು ಪ್ರಯೋಜನ ಆಗಲ್ಲ ಆದ್ರೆ ನಾನು ಏನ್ ಮಾಡ್ಲೋ ಸೀನಪ್ಪ ನಾನು ದಪ್ಪ ಆಗ್ಬೇಕಂತೆ ಮನೆ ಮಂದಿ ಎಲ್ಲ ಸೇರ್ಕೊಂಡು ನನ್ನ ತಲೆ ತಿಂತಾ ಇದಾರೆ ಅವನು ಯಾರೋ ತಂಗಪ್ಪ ಅನ್ನೋನ್ ಕರ್ಕೊಂಡ್ಬಂದು ಅದು ಯಾವ್ದೋ ಸುಡುಗಾಡ ಕಷಾಯಗಳನ್ನೆಲ್ಲ ಕುಡಿಸ್ತಾ ಇದಾರೆ ನಾನು ಇದರಿಂದ ಪಾರಾಗ್ಬೇಕು ಕಣ ಅದಕ್ಕೆ ಏನಾದ್ರು ಒಂದು ದಾರಿ ತೋರಿಸೋ ಹಿಂಗ್ ಮಾಡಿ ಹಂಗ್ ಮಾಡಿ ಹಂಗ್ ಮಾಡಿ ಹಿಂಗ್ ಮಾಡಿದ್ರೆ ಅದ್ ಹಿಂಗಾಗತ್ತೆ ಸುಂಟ್ರಗಾಳಿ ಸೀನಾ ಈಗ ಬಿಡ್ತೀನಿ ನೋಡು ನನ್ನ ಗಾನ ಅಯ್ಯಮ್ಮ ಹೊಟ್ಟೆ ಎಪ್ಪ ಹೊಟ್ಟೆ ಚಂಪ ಚಮೇಲೆ ಹೊಟ್ಟೆ ಒಳಗಡೆ ಸಣ್ಣ ಕಳ್ಳುಗು ದೊಡ್ಡ ಕಳ್ಳುಗು ಮೊದಲನೇ ಮಹಾಯುದ್ಧ ನಡೀತಾ ಇದೆ ಕಣೆ ಚಂಪ ಚಮೇಲೆ ಹೊಟ್ಟೆ ನೋವು ಬಂದಿರೋದು ಹೊಟ್ಟೆ ಒಳಗಡೆ ನೀನ್ ಮೇಲ್ಗಡೆ ಮುಳ ಮಚ್ಚಿದ್ರೆ ಏನ್ ಬಂತು ಭಾಗ್ಯ ಓ ದೇವರೇ ಏನಪ್ಪ ನಿನ್ನ ಲೀಲೆ ಏನಾಗ್ತಿದೆ ಡಾಕ್ಟ್ರೆ ಅಪರೂಪಕ್ಕೆ ಒಂದೊಂದ್ಸಲ ಹೀಗಾಗತ್ತೆ ಡಾಕ್ಟ್ರೆ ನಿಮ್ಮ ಹತ್ರ ತಿನ್ನೋದಕ್ಕೆ ಕೆಮ್ಮಣ್ಣೆ ಏನಾದ್ರೂ ಸಿಗುತ್ತೀಯ ಜಲ್ದಿ ಕಲ್ಲು ಸಿಮೆಂಟ್ ಹಾಕಿ ನೀನು ಬಾಯಿನ ಕ್ಲೋಸ್ ಮಾಡ್ಬಿಡ್ತೀನಿ ನಾನ್ರಿ ತಂಗಪ್ಪ ಬಂದಿನಿ ಪಾಂಡುರಂಗ ಔಷಧಿ ಕೊಟ್ಟಿದ್ದು ನಾನರಿ ನೀವು ಯಾವ ಔಷಧಿ ಕೊಟ್ಟಿದ್ದು ಈ ಔಷಧಿ ಓಹೋ ಈ ಕಷಾಯನೋ ಇದರಿಂದ ಸೈಡ್ ಎಫೆಕ್ಟ್ಗಳೇ ಜಾಸ್ತಿ ಆಗುತ್ತೆ ಅಂತ ಸೈಡ್ ಎಫೆಕ್ಟ್ ಏನಾಗಿದೆ ತಾಯಿ ಗರ್ಭದಲ್ಲಿರೋ ಭ್ರೂಣ ಕೆಲವೊಮ್ಮೆ ಮಗು ಹೊಟ್ಟೆಲ್ ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಈ ಮನುಷ್ಯ ಕೊಟ್ಟಿರೋ ಕಷಾಯ ಕುಡಿದ್ರಿಂದ ಪಾಂಡುರಂಗ ಹೊಟ್ಟೆಲ್ ಇದ್ದ ಭ್ರೂಣಕ್ಕೆ ಜೀವ ಬಂದು ಅದೀಗ ಬೆಳೆಯಕ್ ಶುರುವಾಗ್ಬಿಟ್ಟಿದೆ ಅಂದ್ರೆ ಡಾಕ್ಟ್ರೆ ನೀವ್ ಹೇಳೋದು ಪಾಂಡುರಂಗ ಗರ್ಭ ಧರಿಸಿದಾನೆ